ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಭಾನುವಾರದ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ ಹಲವಾರು ತಿಂಗಳುಗಳಿಂದ ಮಹಾಕವಿ ಸರ್ವಜ್ಞನ ಕುರಿತಂಥ ವಚನ ವೈಭವ ಅಂತಕ್ಕಂಥ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆ ಪ್ರತಿ ಭಾನುವಾರ ಎಂದಿನಂತೆ ರಾತ್ರಿ 8:00 to 8:30 ನಡುವೆ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ತಪ್ಪದೇ ನೀವೆಲ್ಲರೂ ಕೂಡ ವೀಕ್ಷಿಸಬೇಕು. ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಆಮೇಲೆ ಶಾಲಾ ಶಿಕ್ಷಕರು, ಕಾಲೇಜ್ ಶಿಕ್ಷಕರು ದಯವಿಟ್ಟು ಈ ಕಾರ್ಯಕ್ರಮವನ್ನು ನೋಡಬೇಕು. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತ ಕೇಳಿದರೆ, ಕನ್ನಡದಲ್ಲಿ ಹಲವಾರು ಜನ ಕವಿಗಳಿದ್ದಾರೆ. ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ನವೋದಯ, ನವ್ಯ, ಪ್ರಗತಿಶೀಲ, ನವ್ಯೋತ್ತರ, ದಲಿತ, ಬಂಡಾಯ, ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಿದ್ದಾವೆ, ಕಾಲಘಟ್ಟಗಳಿದ್ದಾವೆ. ಸಾವಿರಾರು ಜನ ಕವಿಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಪಂಪನಿಂದ ಕುವೆಂಪುವರೆಗೆ ನಾವು ಹಲವಾರು ಕವಿಗಳನ್ನು ಕನ್ನಡದಲ್ಲಿ ಕಂಡಿದ್ದೇವೆ. ಅಲ್ಲಿ ಚಂಪು ಕವಿಗಳಿರಬಹುದು, ಸಾಂಗತ್ಯ ಕವಿಗಳಿರಬಹುದು, ರಗಳೆ ಕವಿಗಳಿರ್ಬೋದು, ಷಟ್ಪದಿಯ ಕವಿಗಳಿರಬಹುದು, ನಾನಾ ರೀತಿಯ ಕವಿಗಳನ್ನು ನಾವು ನೋಡಿದ್ದೇವೆ. ವೃತ್ತಗಳ ಮೂಲಕ, ಕಂದ ಪದ್ಯಗಳ ಮೂಲಕ ಹೆಸರಾಗಿರ್ತಕ್ಕಂಥ ಕವಿಗಳನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ನಂತರ ಶರಣರ ಪರಂಪರೆ ಬಂತು 12ನೇ ಶತಮಾನದಲ್ಲಿ, ಆಮೇಲೆ ದಾಸರ ಪರಂಪರೆ ಬಂತು. ಶರಣರ ಕಾಲದಲ್ಲಿ ವಚನಗಳು ಭಾಳ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದವು. ಯಾರನ್ನು ಕೂಡ ಮೆಚ್ಚಿಸದೆ ತಮ್ಮ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥ, ತಮ್ಮ ಪ್ರೀತಿಯ ದೇವರನ್ನು ಕುರಿತಂತಹ ಒಂದು ವಚನಗಳನ್ನು ಶರಣರು ಬರೆದರು. ಅಲ್ಲಿ ಅನುಭವಕ್ಕಿಂತ ಅನುಭಾವ ಅಂತಕ್ಕಂಥದ್ದು ಬಹಳ ಮುಖ್ಯ ಆಯಿತಲ್ಲಿ. ಅದಾದ ನಂತರ ಬಂದಂಥ ದಾಸರು, ಆಮೇಲೆ ಕುಮಾರವ್ಯಾಸನ ಕಾಲದಲ್ಲಂತೂ ಷಟ್ಪದಿಗೆ ಬಹಳ ಹೆಚ್ಚಿನ ಪ್ರಾಧಾನ್ಯತೆ ದೊರೆಯಿತು. ಬಸವಾದಿ ಶರಣರ ನಂತರ ಬಂದಂಥ ಹರಿಹರ ರಾಘವಾಂಕರು ಹರಿಹರ ರಗಳೆಗಳನ್ನು ಬರೆದಿದ್ದಾರೆ. 106ಕ್ಕೂ ಹೆಚ್ಚು ರಗಳೆಗಳನ್ನು ಹರಿಹರ ಬರೆದಿದ್ದಾರೆ ಅಂತ ನಾವು ಕೇಳಿದ್ದೇವೆ. ಅದರಲ್ಲಿ ಇಳಿಯಾಂಡ ಗುಡಿಮಾರ ರಗಳೆ, ಅದಾದ ನಂತರ ಪುಷ್ಪರಗಳೆ, ಬಸವರಾಜ ದೇವರ ರಗಳೆ, ನಂಬಿಯಣ್ಣನ ರಗಳೆ, ಅಲ್ಲಮ ಪ್ರಭುದೇವರ ರಗಳೆ, ಅಕ್ಕಮಹಾದೇವಿಯ ರಗಳೆ, ಹೀಗೆ ಹಲವಾರು ರಗಳೆಗಳನ್ನು ಹರಿಹರ ಕವಿ ಕನ್ನಡಕ್ಕೆ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಅವರನ್ನು ನಾವು ರಗಳೆಯ ಕವಿ, ಹಾಗೆಯೇ ಶರಣ ಕವಿ, ಭಕ್ತಿ ಕವಿ ಅಂತೆಲ್ಲ ಕರೆದಿದ್ದೀವಿ. ನಂತರ ಬಂದಂತಹ ಹರಿಹರನ ಸೋದರಳಿಯ ರಾಘವಾಂಕ, ಆತ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಅಂತೇಳಿ ಆತ ಹರಿಶ್ಚಂದ್ರ ಕಾವ್ಯವನ್ನು ಬರೆದಿದ್ದಾನೆ. ಇವತ್ತು ಹರಿಶ್ಚಂದ್ರ ಕಾವ್ಯ ಜಗತ್ತಿನ ಎಲ್ಲ ಕಡೆ ಅತ್ಯಂತ ಪ್ರಚುರದಲ್ಲಿರ್ತಕ್ಕಂಥ ಒಂದು ಕಾವ್ಯ ಆಗಿದೆ. ಹಾಗೆಯೇ ಹರಿಹರ ನಂತರ ಬಂದಂಥ ರಾಘವಾಂಕ ಷಟ್ಪದಿಯಲ್ಲಿ ವಿಶೇಷವಾಗಿ ವಾರ್ಧಕ ಷಟ್ಪದಿಯನ್ನು ಆತ ಹೆಚ್ಚಾಗಿ ದುಡಿಸ್ಕೊಂಡ್ರು. ಅದಾದ ನಂತರ ಬಂದಂಥ ಶಿವಶರಣರುಗಳು ತಮ್ಮ ತಮ್ಮ ಪ್ರೀತಿಯ ದೇವರ ಹೆಸರನ್ನಿಟ್ಟುಕೊಂಡು ಅಂಕಿತ ಅಂತ ಕರೆದರು. 770 ಜನ ಅಮರಗಣಗಳಿದ್ರಂತೆ. ಅಷ್ಟು ಜನ ವಚನಕಾರರಿದ್ದರು ಅಂತ ನಾವು ಈಗ ಕೇಳಿದಾಗ ಅತ್ಯಂತ ರೋಮಾಂಚನ ಆಗುತ್ತೆ. 96,000 ಜನ ಶರಣರು ಮಹಾಮನೆಯಲ್ಲಿದ್ದರು. ಹಾಗೆಯೇ 770 ಜನ ಅಮರಗಣಗಳು ಆ ಒಂದು ಅನುಭವ ಮಂಟಪದಲ್ಲಿ ಕುಳಿತು ತಾವು ಬರೆದಂತಹ ವಚನಗಳನ್ನು ಚರ್ಚೆ ಮಾಡಿ ಅವು ಸರಿಯಾದ ನಂತರ ಅಲ್ಲಮ ಪ್ರಭುವಿನ ಮತ್ತು ಶಿವಶರಣರ ಅಂಕಿತವನ್ನು ಪಡೆದು ಅದು ಕೊನೆಗೆ ಸಾಹಿತ್ಯ ರೂಪಕ್ಕೆ ಬರ್ತಾ ಇತ್ತು, ತಾಳೆಗರಿಯ ರೂಪದಲ್ಲಿ. ಇದಾದ ನಂತರ ಬಂದವರು ದಾಸರುಗಳು. ದಾಸರ ಕಾಲದಲ್ಲಿ ಕೀರ್ತನ ಸಾಹಿತ್ಯ, ಕೀರ್ತನೆ ಅಂದರೆ ದೇವರನ್ನು ಹೊಗಳ್ತಕ್ಕಂಥದ್ದು, ಅದರಲ್ಲಿ ವ್ಯಾಸರಾಯರು, ವಿಜಯದಾಸರು, ಪುರಂದರದಾಸರು, ಕನಕದಾಸರು, ನರಹರಿತೀರ್ಥರು ಮೊದಲಾದವರು ಹಲವಾರು ಕೀರ್ತನೆಗಳನ್ನು ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಇವತ್ತು ಕೀರ್ತನೆಗಳು ಕೂಡ ಮನೆ ಮಾತಾಗಿದ್ದಾವೆ. ಉದಾಹರಣೆಗೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೆಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ಇದರಲ್ಲಿ ಎಷ್ಟು ಒಂದು ಅಡಗಿದೆ ನೋಡಿ, ಜೀವನದ ಮರ್ಮ ಸತ್ವನೇ ಅಡಗಿದೆ ಇದರಲ್ಲಿ. ಇವತ್ತಿನ ಜಾತಿ ಮತಗಳ ಒಂದು ಕಿತ್ತಾಟವನ್ನು ಕಂಡಂಥ ನಮ್ಮ ಕನಕದಾಸರು ಬರೀತಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಲ್ವೇ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ನಮ್ಮ ಆತನ ಕುರಿತು ಕೇಳ್ತಾರೆ ಇಲ್ಲಿ. ಆದ್ದರಿಂದ ಸ್ನೇಹಿತರೆ, ಇಂಥ ಅಮೋಘವಾಗಿರ್ತಕ್ಕಂಥ ಸಾಹಿತ್ಯವನ್ನು ಪಡೆದಂಥ ಕನ್ನಡ ಸಾಹಿತ್ಯ
ಕನ್ನಡಿಗರು ಕರ್ನಾಟಕ ನಾವೆಲ್ಲರೂ ಕೂಡ ಧನ್ಯರು. ಅದೇ ಸಾಲಿನಲ್ಲಿ ಬರ್ತಕ್ಕಂಥ ಬಹುದೊಡ್ಡ ಕವಿ, ನನ್ನ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಕವಿ ಮಹಾಕವಿ ಸರ್ವಜ್ಞ. 7 ಕೋಟಿಗೂ ಅಧಿಕ ವಚನಗಳನ್ನು ರಚಿಸಿದ್ದಾರೆ, ತ್ರಿಪದಿಗಳನ್ನು ರಚಿಸಿದ್ದಾರೆ ಅನ್ನೋ ಮಾತನ್ನು ನಾವು ಕೇಳ್ತೇವೆ. ಈಗ ನಮಗೆ ಕೆಲವು ಸಾವಿರಗಟ್ಟಲೆ ಒಂದು ವಚನಗಳು ಮಾತ್ರ ಲಭ್ಯ ಇದ್ದಾವೆ, ಸಿಕ್ಕಿದ್ದಾವೆ. ಈ ಸಿಕ್ಕಿರ್ತಕ್ಕಂಥ ವಚನಗಳನ್ನು ನಾವು ಜೋಪಾನವಾಗಿ ಅವನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಇದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಎಂದಿನಂತೆ ಈಗ ಮಹಾಕವಿ ಸರ್ವಜ್ಞರ ವಚನಗಳನ್ನು ಕುರಿತಂಥ ವಚನ ವೈಭವ ಈ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ಈಗ ಪ್ರಾರಂಭ ಮಾಡೋಣ. ಊರಿಗೆ ದೊರೆ ರೂಪು, ನಾರಿಗೆ ಗುಣರೂಪು, ಕೋಗಿಲೆಗೆ ಸ್ವರ ರೂಪು, ಗಂಡಸಿಗೆ ಧೀರತನ ರೂಪು ಸರ್ವಜ್ಞ. ಊರಿಗೆ ದೊರೆ ರೂಪು, ಒಂದು ಊರು ಅಥವಾ ಒಂದು ರಾಜ್ಯ, ಅದಕ್ಕೆ ರೂಪ ಕಳೆ ಯಾವುದಪ್ಪ? ಆ ಊರು ಚೆನ್ನಾಗಿ ಕಾಣಬೇಕು ಅಂದರೆ ಯಾರಿರ್ಬೇಕು ಆ ಊರಲ್ಲಿ? ಆ ಊರಿನಲ್ಲಿ ದೊರೆ ಇರಬೇಕು, ಒಂದು ರಾಜ್ಯಕ್ಕೆ ರಾಜ ಇರಬೇಕು. ಇದು ಬಹಳ ಮುಖ್ಯ. ಈಗ ಅರಮನೆಗೆ ಹೋಗ್ತೀವಿ, ಅರಮನೆಯಲ್ಲಿ ರಾಜರೇ ಇಲ್ಲ, ರಾಣಿಯೇ ಇಲ್ಲ ಅಂದಾಗ ಅರಮನೆ ಬಿಕೋ ಅನಿಸುತ್ತೆ. ಮಠಕ್ಕೆ ಹೋಗ್ತೀವಿ, ಮಠದಲ್ಲಿ ಸ್ವಾಮೀಜಿಗಳೇ ಇಲ್ಲ, ಆ ಮಠದಲ್ಲಿದ್ದ ಸ್ವಾಮಿಗಳು ಪಾಪ ತೀರೋಗಿದ್ದಾರೆ ಅಥವಾ ಲಿಂಗೈಕ್ಯರಾಗಿದ್ದಾರೆ. ಈಗ ಆ ಮಠದಲ್ಲಿ ಯಾರು ಗುರುಗಳಿಲ್ಲ ಅಂತ ಇಟ್ಕೊಳ್ಳಿ, ನಾವು ಹೋದಾಗ ಯಾರು ಸ್ವಾಮೀಜಿ, ಅಯ್ಯೋ ಸ್ವಾಮೀಜಿನೇ ಇಲ್ಲ ಈ ಮಠಕ್ಕೆ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಆ ಮಠ ಹಾಳು ಹಾಳು ಸುರಿದಂತಾಗಿರುತ್ತೆ. ಆ ಮಠಕ್ಕೆ ಕಳೆ ಬರೋದು ಯಾವಾಗ? ಆ ಮಠದಲ್ಲಿ ಸ್ವಾಮಿಗಳ ಪೀಠದ ಮೇಲೆ ಕುಳಿತಿದ್ದಾಗ. ನಾವೆಲ್ಲ ಹೋಗ್ತೇವೆ, ಭಕ್ತಿಯಿಂದ ಕೈ ಮುಗಿತೇವೆ, ಅವರು ಉಭಯ ಕುಶಲೋಪರಿ ಆಗುತ್ತೆ, ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಆಗುತ್ತೆ, ನೋಡ್ತೇವೆ, ಖುಷಿ ಪಡ್ತೀವಿ ಅಲ್ವೇ? ಮಠಕ್ಕೆ ಗುರು ಮುಖ್ಯ, ಅರಮನೆಯಲ್ಲಿ ರಾಜ ಮುಖ್ಯ. ಹಾಗೆಯೇ ನಾರಿಗೆ ಗುಣರೂಪು, ಹೆಣ್ಣಿಗೆ ಯಾವುದಪ್ಪ ರೂಪು? ಯಾವ ಹೆಣ್ಣಿನಲ್ಲಿ ಒಳ್ಳೆ ಗುಣ ಇದೆಯೋ ಅವಳು ಒಳ್ಳೆ ಹೆಣ್ಣು. ಯಾಕೆಂದರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ಮಾತಿದೆ. ಮನೆಗೆ ಯಾರಪ್ಪ ಭೂಷಣ ಅಂತ ಕೇಳಿದರೆ ಹೆಣ್ಣು. ರವಿ ಆಕಾಶಕ್ಕೆ ಭೂಷಣಂ, ಆಕಾಶಕ್ಕೆ ಭೂಷಣ ಯಾರು? ಸೂರ್ಯ ಇರಬೇಕು, ರಜನಿ ಚಂದ್ರ ಇರಬೇಕು, ರಾತ್ರಿ ಹೊತ್ತು ನಕ್ಷತ್ರಗಳಿರಬೇಕು. ಹಾಗೆ ಮನೆಗೆ ರೂಪ ಯಾರು? ಗೃಹಿಣಿ. ಯಾಕೆಂದರೆ ಮನೆಯಲ್ಲಿ ಹೆಣ್ಣು ಸರಿ ಇಲ್ಲ ಅಂದರೆ, ಆ ಹೆಣ್ಣಿನ ಎಡತೆ ಸರಿ ಇಲ್ಲ ಅಂದರೆ ಆ ಮನೆಯೆಲ್ಲ ಹಾಳಾಗ್ಬಿಡುತ್ತೆ. ಯಾಕೆಂದರೆ ಆಗ ಅವಳ ಗಂಡನ ಮನಸ್ಸಿನ ಮೇಲೆ, ಮಕ್ಕಳ ಮನಸ್ಸಿನ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರುತ್ತೆ. ಅಕ್ಕಪಕ್ಕದ ಮನೆಯವರು ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಆಗ ಆ ಮಕ್ಕಳ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ, ಗಂಡನ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ? ಆದ್ದರಿಂದ ಹೆಣ್ಣು ಮನೆಯಲ್ಲಿ ಚಿನ್ನದಂತೆ ವಜ್ರದಂತೆ ಪರಿಶುದ್ಧಳಾಗಿರಬೇಕಾಗತ್ತೆ. ಯಾಕೆಂದರೆ ಭಾರತ ದೇಶದಲ್ಲಿ ಮಹಿಳೆಯನ್ನು ಬಹಳ ಪೂಜ್ಯತೆಯಿಂದ ಕಾಣ್ತೇವೆ ನಾವು. ಹೆಣ್ಣಿಗೆ ಗುಣ ಏನಪ್ಪ ಅಂತ ಕೇಳಿದರೆ, ಒಳ್ಳೆಯ ರೂಪದ ಜೊತೆಗೆ ಸದ್ಗುಣಶಾಲಿಯಾಗಿರಬೇಕು. ತನ್ನ ಗಂಡನಲ್ಲದೆ ಬೇರೆಯವರ ಬಗ್ಗೆ ಆಲೋಚನೆಯನ್ನು ಕೂಡ ಮನಸ್ಸಲ್ಲಿ ಮಾಡಬಾರ್ದು, ಕಣ್ಣೆತ್ತಿಯೂ ಕೂಡ ನೋಡಬಾರ್ದು ಅನ್ನೋ ಮಾತನ್ನು ಹೇಳ್ತಾರೆ. ಹೆಣ್ಣಿಗೆ ಇದು ಬಹಳ ಮುಖ್ಯ. ಗುಣ ರೂಪು, ಕೋಗಿಲೆಗೆ ಸ್ವರ ರೂಪು. ಕೋಗಿಲೆ ಚೆನ್ನಾಗಿರಬೇಕಂದ್ರೆ ಯಾವಾಗ? ಕೋಗಿಲೆ ಇಂಪಾಗಿ ಕುಹು ಕುಹು ಅಂತ ಕೂಗಿದರೆ ಆ ಕೋಗಿಲೆಗೆ ಏನಾಗುತ್ತೆ? ಅದು ರೂಪ ಸೌಂದರ್ಯವನ್ನು ಕೊಡುತ್ತೆ. ಕೋಗಿಲೆ ಕೂಗಲಿಲ್ಲ ಅಂತ ಇಟ್ಕೊಳ್ಳಿ, ಆ ಕೋಗಿಲೆಗೆ ಬರೆಯದೆ ಬೆಲೆ ಇರೋದಿಲ್ಲ. ಗಂಡಸಿಗೆ ಧೀರತನ ರೂಪು ಸರ್ವಜ್ಞ. ಗಂಡಸಾದವನಿಗೆ ಧೈರ್ಯ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ. ಯಾಕೆಂದರೆ ಕೆಲವರು ಅಪಹಾಸ್ಯ ಮಾಡ್ತಾರೆ, ಏಯ್ ಏನೇ ನೀನು ಹೆದರ್ಕೊಂತೀಯ, ಹೆಂಗಸಿಂತಾರೆ ಹೆದರ್ಕೊತೀಯ, ಹೋಗಿ ಹೆಜ್ಜೆ ಇಡು ಮುಂದಕ್ಕೆ ಹೋಗೋ, ಯಾಕೆ ನೀನು ಹೆದರ್ಕೊಂತೀಯ, ಧೈರ್ಯವಾಗಿ ಹೆದರಿಸು ಕಷ್ಟ ಬಂದಾಗ. ಕೆಲವರು ಅಳ್ತಾ ಇರ್ತಾರೆ ಅಂತಾವ, ಏಯ್ ಏನಯ್ಯ ಈಗ ಅಳ್ತೀಯ, ಹೆಂಗಸ್ತಾರ, ಈ ರೀತಿ ಹೇಳಬೇಡ ನೀನು ಅಂತಾರೆ. ಯಾಕಪ್ಪ ಅಂತ ಕೇಳಿದರೆ ಅವ ಕೆಲವರು ಅಪಹಾಸ್ಯ ಮಾಡ್ತಾರೆ, ಏನಯ್ಯ ಹೆಂಡತಿ ಕಳ್ಕೊಂಡಿರೋ ಅಂತಾರೆ, ಅಳ್ತೀಯಲ್ಲ ಅಂತ ಕೂಡ ಮಾತನ್ನು ಹೇಳ್ತಿರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಮಹಿಳೆಯರೇ ಪುರುಷರಿಗಿಂತ ಧೈರ್ಯ ಮುನ್ನುಗ್ಗೋ ಒಂದು ಉದಾಹರಣೆಗಳನ್ನು, ನಿದರ್ಶನಗಳನ್ನು ನಾವು ನೋಡ್ತಿರ್ತೇವೆ. ಗಂಡಸಾದವನು ಯಾವತ್ತೂ ಕೂಡ ಧೈರ್ಯವನ್ನು, ಧೀರತ್ವವನ್ನು, ಹೀರೋ ಆಗಿರಬೇಕು ಯಾವಾಗಲೂ ಕೂಡ. ಅವನು ಹೇಡಿಯಾಗಿರಬಾರ್ದು. ಯಾಕೆಂತ ಕೇಳಿದರೆ ಹೇಡಿಯಾಗಿ 100 ವರ್ಷ ಬದುಕೋದಕ್ಕಿಂತ ವೀರನಾಗಿ ನೀನು 50 ವರ್ಷ ಬದುಕು ಸಾಕು. ಇದು ಬಹಳ ಮುಖ್ಯ. ಇಲ್ಲಿ ಊರಿಗೆ ಏನಿರಬೇಕು, ರಾಜ್ಯಕ್ಕೆ ಏನಿರಬೇಕು, ದೊರೆ ಇರಬೇಕು. ರಾಜ್ಯದಲ್ಲಿ ದೊರೆ ಇರಬೇಕು,
ಹೆಣ್ಣಿಗೆ ಸದ್ಗುಣ ಇರಬೇಕು, ಕೋಗಿಲೆಯ ಕಂಠದಲ್ಲಿ ಒಳ್ಳೆಯ ಸ್ವರ ಇರಬೇಕು, ಹಾಗೆಯೇ ಗಂಡಸಿಗೆ ಧೀರತ್ವ ಇರಬೇಕು. ಹಾಡು ಕೋಗಿಲೆ ನಲಿದಾಡು ಕೋಗಿಲೆ ಅಂತ ಕೂಡ ಹಾಡಿದೆ. ಕುಹು ಕುಹು ಕೋಗಿಲೆ ಅನ್ನೋ ಮಾತು ಕೂಡ ನಾವು ಕೇಳ್ತಿರ್ತೇವೆ. ಯಾಕೆಂತ ಕೇಳಿದ್ರೆ ವಸಂತ ಮಾಸ ಬಂದಾಗ ಆ ಮಾವಿನ ಚಿಗರನ್ನು ತಿಂದುಬಿಟ್ಟು ಕೋಗಿಲೆ ಹಾಡುತ್ತೆ. ಕೋಗಿಲೆಯನ್ನು ಸೋಮಾರಿ ಅಂತ ಕೂಡ ಕೆಲವು ಕರೀತಾರೆ. ಕೋಗಿಲೆ ಪರಪುಟ್ಟ ಅಂತ. ಪರಪುಟ್ಟ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಕೋಗಿಲೆ ಹೋಗ್ಬಿಟ್ಟು ಆ ಒಂದು ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಬಿಡುತ್ತಂತೆ. ಕಾಗೆಗೆ ಗೊತ್ತಾಗಲ್ಲ ಪಾಪ, ಎಲ್ಲಕ್ಕೂ ಕಾವು ಕೊಡುತ್ತೆ. ಯಾಕೆಂದರೆ ಅದರ ಮೊಟ್ಟೆ ಹೊಡೆದಾಗ ಅದು ಕಪ್ಪಗಿರುತ್ತೆ ಮರಿ, ಇದು ಕಪ್ಪಗಿರುತ್ತೆ. ಬೆಳೆದ ಬೆಳೆದ ದೊಡ್ಡದಾದ ಮೇಲೆ ಗೊತ್ತಾಗುತ್ತೆ ಕಾಗೆ ಮರಿಗಳು ಕಾಕಾ ಅಂತಿರ್ತವೆ, ಕೋಗಿಲೆಯ ಮರಿ ಕುಹು ಕುಹು ಅನ್ನ. ಆಗ ಕಾಗೆ ಗೊತ್ತಾಗುತ್ತಂತೆ, ಓ ಇದು ನನ್ನ ಮರಿಯಲ್ಲ, ಇದು ಕೋಗಿಲೆ ಅಂತ. ಆಗ ಆ ಕೋಗಿಲೆ ಅಲ್ಲಿಂದ ಹಾರು ಹೋಗುತ್ತೆ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಆದ್ದರಿಂದ ಬಂಧುಗಳೇ, ಮನುಷ್ಯನಿಗೆ ಒಂದು ರೂಪ, ಒಂದು ಮರ್ಯಾದೆ, ಒಂದು ಗೌರವ ಯಾವಾಗ ಸಿಗುತ್ತಪ್ಪ ಅಂತ ಕೇಳಿದರೆ, ರಾಜನಾದವನಿಗೆ ಅರಮನೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ರಾಜ ಇದ್ದರೆ ರೂಪ ಇರುತ್ತೆ, ಚೆನ್ನಾಗಿರುತ್ತೆ. ನಾರಿಗೆ ಒಳ್ಳೆಯ ಗುಣಗಳಿದ್ದರೆ ಚೆನ್ನಾಗಿರುತ್ತೆ. ಕೋಗಿಲೆಯ ಸುಸ್ವರವನ್ನು ಕೇಳ್ತಾ ಇದ್ದರೆ ಖುಷಿಯಾಗುತ್ತೆ. ಗಂಡಸಾದವನು ಧೈರ್ಯದಿಂದ ಮುನ್ನುಗ್ತಕ್ಕಂಥ ಧೀರತ್ವವನ್ನು, ವೀರತ್ವವನ್ನು, ಶೌರ್ಯವನ್ನು, ಸಾಹಸವನ್ನು ಕಲ್ತ್ಕೋಬೇಕು, ಇಟ್ಕೋಬೇಕು ಮನಸ್ಸಿನಲ್ಲಿ. ಹೆದರಬಾರ್ದು ರೀ ಯಾರನ್ನು ಕೂಡ. ಜೀವನದಲ್ಲಿ ಏನೆಲ್ಲ ಕಷ್ಟ ಬರುತ್ತೆ ಆವಾಗ ಹೆದರಬಾರ್ದು ಮನುಷ್ಯ. ವ್ಯಾಪಾರ ಮಾಡ್ತಿರ್ತೀವಿ, ಲಾಸ್ ಆಗ್ಬಿಡುತ್ತೆ, ಆತ್ಮಹತ್ಯೆ ಮಾಡ್ಕೊಂಬಿಡೋದು. ರೈತರು ಸಾಲ ಮಾಡ್ದ, ಏನೋ ಮಳೆ ಹೋಯಿತು, ಬೆಳೆ ಹೋಯಿತು, ಇನ್ನೊಂದು ವರ್ಷ ಪ್ರಯತ್ನ ಮಾಡೋಣ. ಈಗ ಸರ್ಕಾರಗಳೆಲ್ಲ ಹಲವಾರು ಯೋಜನೆಗಳನ್ನು ಕೊಡ್ತಾ ಇದ್ದಾವೆ, ಅದರ ಪ್ರಯೋಜನವನ್ನು ನಾವು ಪಡೆಯೋಣ. ಹೋಗಿ ನಾವು ಸಂಬಂಧಪಟ್ಟಂಥ ಶಾಸಕರ ಹತ್ರ, ಮಂತ್ರಿಗಳ ಹತ್ರ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಣ. ಅದು ಬಿಟ್ಟು ಸತ್ತೋಗ್ಬಿಟ್ರೆ, ದಯವಿಟ್ಟು ರೈತರು ಕೈ ಮುಗಿದು ವಿನಂತಿ ಮಾಡ್ತೇನೆ, ದಯವಿಟ್ಟು ನೀವು ಯಾರೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋಬೇಡಿ. ಆತ್ಮಹತ್ಯೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನೋಡಿ, ನಿಮ್ಮ ನಂಬಿಕೊಂಡು ನಿಮ್ಮ ತಾಯಿ ತಂದೆ ಅಥವಾ ಅತ್ತೆ ಮಾವ, ನಿಮ್ಮ ಹೆಂಡತಿ, ಮಕ್ಕಳು ಅವರೆಲ್ಲ ಅನಾಥ ಆಗ್ಬಿಡ್ತಾರೆ. ಎಷ್ಟೋ ಜನ ರೈತರು, ತಂಗಿಯರು, ತಮ್ಮಂದರು ಅವ್ರನ್ನ ಪಾಪ ಅವರು ಓದಿಸ್ತಿರ್ತಾರೆ, ಬರೆಸ್ತಿರ್ತಾರೆ. ಅಣ್ಣ ಸತ್ತೋಗ್ಬಿಟ್ಟ ಅಂದರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಹೇಳಿ. ಆದ್ದರಿಂದ ಯಾರೂ ಕೂಡ ಅಂತಹ ಒಂದು ಕೃತ್ಯಕ್ಕೆ ಕೈ ಹಾಕಬಾರ್ದು. ಧೈರ್ಯವಾಗಿ ಮನುಷ್ಯ ಹೆದರಿಸಬೇಕು. ಅದಕ್ಕೋಸ್ಕರನೇ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ನೀವು ಧೈರ್ಯವಾಗಿದ್ದರೆ ನಿಮಗೆಲ್ಲವೂ ಸಿಗುತ್ತೆ. ನೀವು ಧೈರ್ಯವನ್ನು ಕಳ್ಕೊಂಡ್ಬಿಟ್ರೆ ಎಲ್ಲವನ್ನು ಕೂಡ ಕಳ್ಕೊಂಡ್ಬಿಡ್ತೀರಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಗಂಡಸಿಗೆ ಅತ್ಯಂತ ಮುಖ್ಯವಾದದ್ದು ಧೈರ್ಯ ಅನ್ನೋ ಮಾತನ್ನು, ಕರೇಜ್ ಅಂತಾರೆ ಇಂಗ್ಲೀಷಲ್ಲಿ, ಕರೇಜಿಯಸ್ ಮ್ಯಾನ್ ಅಂತ ಕರೀತಾರೆ. ಈಗ ನಮ್ಮಲ್ಲಿ ನೋಡಿ ಹಲವಾರು ಧೀರರನ್ನು, ಶಿವರನ್ನು ನೋಡ್ತೇವೆ ನಾವು. ಸಂಗೊಳ್ಳಿ ರಾಯಣ್ಣ, ಗಂಡುಗಲಿ ಕುಮಾರ ರಾಮ, ಟಿಪ್ಪು ಸುಲ್ತಾನ್, ಒನಕೆ ಓಬವ್ವ. ನೋಡಿ, ಮಹಿಳೆ ಆದರೂ ಕೂಡ ಎಷ್ಟು ಧೈರ್ಯ ಅವಳಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲ ಎಂಥ ವೀರಾವೇಶದಿಂದ ಜೀವನದಲ್ಲಿ ಬದುಕಿದವರು ಅಲ್ವಾ. ಇಂತಹ ಧೀರರ ನಾಡಿನಲ್ಲಿ ನಾವು ಹುಟ್ಟಿದ್ದೇವೆ. ಈಗ ಕೃಷ್ಣದೇವರಾಯಿರ್ಬೋದು, ಸತ್ಯಾಶ್ರಯ ಪುಲಕೇಶಿ ಇರ್ಬೋದು, ವಿಕ್ರಮಾದಿತ್ಯ ಇರ್ಬೋದು, ಅಮೋಘ ವರ್ಷ ನೃಪತುಂಗ ಇರ್ಬೋದು, ಎಂಥ ರಾಜಮಹಾರಾಜರು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಆಗಿ ಹೋಗಿದ್ದಾರೆ ಅಲ್ವಾ. ಆದ್ದರಿಂದ ಮನುಷ್ಯನಿಗೆ ಧೈರ್ಯ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಕುರಿತು ಹೇಳ್ತಾರೆ. ಗಂಡಸಿಗಂತೂ ಧೈರ್ಯ ಇರಲೇಬೇಕು. ಧೈರ್ಯ ಇಲ್ಲ ಅಂದರೆ ಅವನು ಗಂಡಸಲ್ಲ, ಅದು ಅವನಿಗೆ ಶೋಭೆಯನ್ನು ತರಲ್ಲ ಅನ್ನೋ ಮಾತಲ್ಲಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದೆಯರಿಲ್ಲಿ. ಮುಂದುವರಿಸಿ ಮುಂದಿನ ವಚನವನ್ನು ನೋಡ್ತಾ ಹೋಗೋಣ. ಎಲೆಯ ಮೆಲ್ಲದ ಬಾಯಿ, ಹಲವನೋದದ ಬಾಯಿ, ಸಲೆ ನೀಲಕಂಠನ ನೆನೆಯದವನ ಬಾಯಿ, ಬಿಲದ ಬಾಯಿಂದ ಸರ್ವಜ್ಞ. ಈ ಬಾಯಿ ದೇವ್ರು ಕೊಟ್ಟಿರ್ತಕ್ಕಂಥ ಬಾಯಿ. ಕೆಲವರು ಹೇಳ್ತಿರ್ತಾರೆ, ರೀ ಸ್ವಾಮಿ, ಬಾಳೆಗಿರಕ್ಕೆ ಒಂದೇ ಗೊನೆ, ಬಾಳೋರಿಗೆ ಒಂದೇ ಮಾತು. ಯಾಕೆಂದರೆ ಕೆಲವರು ಹೇಳ್ತಾರೆ, ನಾಲ್ಗೆಯನ್ನು ಕೆಡಿಸ್ಕೋಬಾರ್ದು, ನಾನು ನುಡಿದ್ಬಿಟ್ಟಿದ್ದೀನಿ, ನುಡಿದಂತೆ ನಡೀಬೇಕು. ಅದೇ ಶರಣರು ಹೇಳಿದ್ದು. ಬಸವಣ್ಣವ್ರು ಏನು ಮಾಡಿದರು? ನುಡಿದಂತೆ ನಡೆದರು, ನಡೆದಂತೆ ನುಡಿದ್ರು. ನಡೆ ಮತ್ತು ನುಡಿ ಒಂದೇ ಆಗಿತ್ತು. ಇದು ಬಹಳ ಮುಖ್ಯ ಇಲ್ಲಿ. ಅದಕ್ಕೆ ನೋಡಿ, ಇಲ್ಲಿ ಸರ್ವಜ್ಞ ಕವಿ ನಮ್ಗೆ ಹೇಳ್ತೀಯಾರೆ, ಇಲ್ಲಿ ಬಾಯಿ ಏನೇನನ್ನು ಬಳಸಬೇಕು, ಹೇಗಿರಬೇಕು. ಯಾಕೆ ಅಂತ ಕೇಳಿದರೆ ಕೆಲವರಿಗೆ ಕೆಟ್ಟದಾಗಿ ಬೈತಾರೆ, ಏನ್ರಿ ನೀವು ಯಾವ ಬಾಯಲ್ಲಿ ಈ ರೀತಿ ಮಾತಾಡ್ತೀರಿ, ಸುಳ್ಳು ಹೇಳ್ತಿದ್ದೀರಲ್ಲ, ಅವತ್ತೊಂದು ಮಾತಾಡ್ತಿದ್ದೀರಿ,
ಇವತ್ತನ್ನು ಮಾತಾಡಿ. ಕೆಲವು ಶಾಪ ಹಾಕ್ತಾರೆ, ಸುಳ್ಳು ಹೇಳಿದಾಗ, ಸುಳ್ಳು ಸಾಕ್ಷಿ ಹೇಳಿದಾಗ, ಅವರೇನಾದರೂ ತಪ್ಪು ಮಾತಾಡಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಬಾಯಲ್ಲಿ ಅನ್ಯತೆ ಯಾರು ಭಾವಿಸಬಾರ್ದು, ನಿಮ್ಮ ಬಾಯಲ್ಲಿ ಹುಳ ಬೀಳುತ್ತೆ ಹೋಗ್ರಿ ಅಂತ ಶಾಪ ಕೊಡ್ತಾರೆ. ಯಾಕೆಂದರೆ ಅವರ ನೋವು ವಿಷಾದದಿಂದ ಈ ಮಾತುಗಳನ್ನು ಹೇಳ್ತಾರೆ. ಪಾಪ ಸಂದರ್ಭದಲ್ಲಿ ಸರ್ವಜ್ಞ ಕವಿ ಹೇಳ್ತಾ ಇದ್ದಾರಲ್ಲಿ, ಎಲೆಯ ಮೆಲ್ಲದ ಬಾಯಿ. ಯಾಕೆಂದರೆ ಊಟ ಆದ ನಂತರ ಎಲೆಯಡಿಕೆ ಹಾಕ್ಕೊಬೇಕಂತೆ. ಯಾಕೆ ಅಂತ ಕೇಳಿದ್ರೆ ವಿಳೆದೆಲೆಯಲ್ಲಿ ಒಳ್ಳೆಯ ಜೀವಸತ್ವ ಇರುತ್ತೆ, ಅಡಿಕೆ ಆರೋಗ್ಯವನ್ನು ಕೊಡುತ್ತೆ. ಎಷ್ಟೈವತ್ತು ಗಮನಿಸಿರ್ಬೋದು ತಾವು, ಡಯಾಬಿಟೀಸ್ ಸಕ್ಕರೆ ರೋಗಕ್ಕೆ ಒಳ್ಳೆಯ ಔಷಧಿ ಅಂದರೆ ಅಡಿಕೆ. ಅಡಿಕೆಯನ್ನು ತಿನ್ನೋರಿಗೆ ಅಡಿಕೆಯಿಂದ ಇವತ್ತು ಟೀ ತಯಾರು ಮಾಡ್ತಾ ಇದ್ದಾರೆ. ಅಡಿಕೆ ಟೀ ಬಂದಿದೆ ಇವತ್ತು, ಅದನ್ನು ಕುಡಿಯೋದ್ರಿಂದ ಅವರ ಒಂದು ಡಯಾಬಿಟೀಸ್ ಮಧುಮೇಹ ರೋಗ ಅಥವಾ ಸಕ್ಕರೆ ಕಾಯಿಲೆ ಕಡಿಮೆ ಆಗ್ತಿದೆ ಅನ್ನೋ ಮಾತನ್ನು ನಾವು ಗಮನಿಸ್ತಾ ಇದ್ದೀವಿ. ನಾವು ಎಲೆ ಅಡಿಕೆ ಹಾಕ್ಕೋಬೇಕು, ಸುಣ್ಣ ಇರುತ್ತೆ, ಅದರಲ್ಲಿ ಬಾಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಸನ್ನು ಅದು ಕೊಲ್ಲುತ್ತೆ, ಬಾಯಲ್ಲಿರ್ತಕ್ಕಂಥ ವಾಸನೆಯನ್ನು ಹೋಗಿಸುತ್ತೆ. ಅದಕ್ಕೆ ಎಲೆ ಅಡಿಕೆಯನ್ನು ಹಾಕ್ಕೋಬೇಕು. ತಾಂಬೂಲ ಅಂತ ಕರಿತೇವೆ ಸಹಜವಾಗಿ. ಹಲವನೋದದ ಬಾಯಿ, ಬೇರೆ ಬೇರೆದನ್ನು ಓದಬೇಕು. ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಮನುಷ್ಯ ಓದಬೇಕು, ವಚನಗಳನ್ನು ಓದಬೇಕು. ಓದದೇ ಇದ್ದರೆ ಏನು ಪ್ರಯೋಜನ ಈ ಬಾಯಿಗೆ? ಸಲೆ ನೀಲಕಂಠನ ನೆನೆಯದವನ ಬಾಯಿ, ಸಾಕ್ಷಾತ್ ಶಿವನನ್ನು, ಪರಮಾತ್ಮನನ್ನು, ಕೂಡಲ ಸಂಗಮನನ್ನು, ಬಸವಾದಿ ಶರಣರನ್ನು ನೆನೆಸ್ಕೇಳ್ತಿರ್ತಕ್ಕಂಥ ಅಥವಾ ಸ್ಮರಿಸದೇ ಇರ್ತಕ್ಕಂಥ, ಅವರ ವಚನಗಳನ್ನು ಹಾಡದೇ ಇರ್ತಕ್ಕಂಥ ಈ ಬಾಯಿ ವ್ಯರ್ಥ. ಬಾಯಿಗೆ ಯಾವಾಗ ಶೋಭೆ ಬರುತ್ತೆ ಅಂತ ಕೇಳಿದ್ರೆ, ಶಿವನನ್ನು ಜ್ಞಾಪಿಸು, ಭಜಿಸು, ಭಜಿಸು ಮನವೇ ಭಜಿಸು. ಹಾಗೆ ಬಿಲದ ಬಾಯಿ ಎಂದ ಸರ್ವಜ್ಞ, ನೆನೆಸ್ತೇ ಇರ್ತಕ್ಕಂಥ ಬಾಯಿ ಆ ಬಿಲದ ಬಾಯಿ ಇದ್ದ ಹಾಗೆ, ಇಲಿಯೋ ಹೆಗ್ಣವೋ ಏನೋ ಬಿಲವನ್ನು ತೋಡಿರುತ್ತೆ, ಆ ಬಿಲದ ಬಾಯಿಗೂ ನಮ್ಮ ಬಾಯಿಗೆ ಏನು ವ್ಯತ್ಯಾಸ ಇರಲ್ಲ. ಈ ಬಾಯಿಗೆ ಮರ್ಯಾದೆ, ತೂಕ ಜಾಸ್ತಿ ಆಗಬೇಕು, ಮಹತ್ವ ಬರಬೇಕು ಅಂತ ಕೇಳಿದರೆ ಎಲೆ ಅಡಿಕೆ ಹಾಕಿಕೊಳ್ಳಿ, ಅದು ಈ ಬಾಯಲ್ಲಿ. ಹಲವನ್ನು ಓದಿ, ಹಲವನ್ನು ಹೇಳಿ, ಒಳ್ಳೆ ವಿಚಾರಗಳನ್ನು ಹಂಚಿಕೊಳ್ಳಿ ಈ ಬಾಯಲ್ಲಿ. ದೇವರನ್ನು ನೆನೆಯಿರಿ, ದೇವರನ್ನು ಭಜಿಸಿ, ದೇವರನ್ನ ಕುಡಿತು ಹಾಡ್ರಿ. ದಾಸರೊಂದು ಮಾತು ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಅಂತ ಮಾತು ಹೇಳ್ಬಿಡ್ತಾರೆ. ನೀವು ಯಾವ ದೇವರನ್ನಾದರೂ ಪೂಜಿಸಿ, ನಿಮ್ಗೆ ಇಷ್ಟವಾದ ದೇವರನ್ನು ಪೂಜಿಸ್ತೀರಿ. ದೇವನೊಬ್ಬ ನಾಮ ಹಲವು ಅಂತಕ್ಕಂಥ ಮಾತಿದೆ. ನಿಮ್ಗೆ ಇಷ್ಟವಾದ ದೇವರನ್ನು ಪೂಜಿಸ್ತೀರಿ, ಬಸವೇಶ್ವರನ ಜ್ಞಾಪಿಸ್ಕೋತೀರಿ, ಶಿವನನ್ನು ಜ್ಞಾಪಿಸ್ಕೋತೀರಿ, ಏನಾಗತ್ತಪ್ಪ ಅಂತ ಕೇಳಿದ್ರೆ ಈ ಬಾಯಿಗೆ ಯಾವಾಗ ಪೂಜ್ಯತೆ, ಮನ್ನಣೆ, ಗೌರವ ಜಾಸ್ತಿ ಆಗುತ್ತೆ, ಸಾರ್ಥಕವಾಗುತ್ತೆ ಈ ಬಾಯಿ ಅಂತಕ್ಕಂಥ ಮಾತಿಲ್ಲಿ. ತಪ್ಪು ನುಡಿತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಆಕ್ರೋಶದ ಮಾತುಗಳನ್ನ ಆಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಹಂಗಿಸ್ತಕ್ಕಂಥದ್ದಕ್ಕೆ ಈ ಬಾಯನ್ನು ಬಳಸಬಾರ್ದು. ಅದನ್ನೇ ಬಸವೇಶ್ವರ ಹೇಳಿರ್ತಕ್ಕಂಥದ್ದು, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ ಅನ್ನೋ ಮಾತನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಬಹಳ ಒಳ್ಳೆಯ ಒಂದು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸರ್ವಜ್ಞಕ್ಕೂ ಹೇಳ್ತಕ್ಕಂಥದ್ದು, ನಮ್ಮ ಬಾಯನ್ನು ಈ ರೀತಿಯಾಗಿ ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯ ಇದೆ. ಅದಕ್ಕೆ ಓರಲ್ ಹೆಲ್ತ್ ಅಂತ ಕೂಡ ಕರೀತಾರೆ. ನೋಡಿ, ಮನುಷ್ಯನಿಗೆ ಬಾಯನ್ನು, ನೀವು ಉದಾಹರಣೆಗೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಬಾಯನ್ನು ಸ್ವಚ್ಛಗೊಳಿಸ್ಬೇಕು. ಒಂದು ಲೋಟ ಬಿಸಿ ನೀರಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಗಾಗಲ್ ಮಾಡಬೇಕು, ಬಾಯನ್ನು ಮುಕ್ಕಳಿಸ್ಬೇಕು. ನಮ್ಮ ಬಾಯಲ್ಲಿರ್ತಕ್ಕಂಥ ಒಂದು ವಿಷಕ್ರಿಮಿಗಳು ಇತ್ಯಾದಿಗಳೆಲ್ಲ ಹೊರಗೋಗುತ್ತೆ, ಬಾಯಿ ಸ್ವಚ್ಛ ಆಗುತ್ತೆ. ಆ ಒಂದು ಬಾಯಿನಲ್ಲಿ, ಸ್ವಚ್ಛವಾದ ಬಾಯಿನಲ್ಲಿ ನೀರು ಕುಡಿಬೇಕು ಅಲ್ವೇ? ಪ್ರತಿ ಸಾರಿ ಆಹಾರ ಸೇವಿಸಿದ ನಂತರ ಬಾಯನ್ನು ತೊಳ್ಕೋಬೇಕು. ಕೆಲವು ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ, ಪಾಪ ಏನು ಮಾಡೋದು, ಅವ್ರಿಗೆ ಬಾಯಿಂದ ಕೆಟ್ಟ ವಾಸನೆ ಬರ್ತಿರುತ್ತೆ. ಯಾಕೆ ಈ ರೀತಿ ಆಗುತ್ತಪ್ಪ ಅಂತ ಕೇಳಿದ್ರೆ, ಬಾಯಿಯ ಸ್ವಚ್ಛತೆಗೆ ಅವ್ರ ಗಮನವನ್ನು ಕೊಟ್ಟಿರಲ್ಲ. ಆಗ ಡಾಕ್ಟ್ರ್ ಹೇಳ್ತಾರೆ, ನೀವು ಬಾಯಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಓರಲ್ ಹೆಲ್ತ್, ಓರಲ್ ಹೆಲ್ತ್ ಅಂತಕ್ಕಂಥದ್ದು ಬಾಯಿ ಆರೋಗ್ಯವನ್ನು ಕುರಿತು ಹೇಳ್ತಕ್ಕಂಥದ್ದು. ಈ ಹಲ್ಲು ಸಂದಿಯಲ್ಲಿ, ನಾಲಿಗೆಯಲ್ಲಿ ನಾವು ಸಹಜವಾಗಿ ಏನಾಗುತ್ತೆ, ಕೆಟ್ಟದೆಲ್ಲ ಸೇರಿಕೊಳ್ಳುತ್ತೆ. ಆಗ ನಮ್ಮ ಬಾಯಿಯ ದುರ್ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಬಾಯಿಗೆ ಶೋಭೆ ಬರತಕ್ಕಂಥದ್ದು ಬಾಯಿನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಮಾತನಾಡೋದ್ರ ಮುಖಾಂತರ. ಭಗವಂತ ಬಾಯಿ ಕೊಟ್ಟ, ನುಡಿಯೋಕಂತ, ಮಾತಾಡಪ್ಪ ಅಂತ ಬಾಯಿ ಕೊಟ್ಟಿದ್ದಾನೆ, ಅದನ್ಯಾಕೆ ಎತ್ತುವೆ ಬೈಯೋಕಂತ. ಭಗವಂತ ಬಾಯಿ ಕೊಟ್ಟ, ನುಡಿಯೋಕಂತ, ಅದನ್ಯಾಕೆ ಎತ್ತುವೆ ಬೈಯೋಕಂತ. ಯಾಕಪ್ಪ ಬೈದಾಡ್ತೀಯ, ದೇವ್ರು ಕೊಟ್ಟಿರೋ ಈ ಬಾಯಲ್ಲಿ ಒಳ್ಳೆಯ ಮಾತಾಡು. ನೋಡಿ, ಬಾಯಿಂದನೇ, ಮಾತಿನಿಂದನೇ ಎಲ್ಲವೂ ಕೂಡ. ಮಾತೇ ಮುತ್ತು, ಮಾತೇ ಮೃತ್ಯು ಅನ್ನೋ ಮಾತಿದೆ ಇಲ್ಲಿ.
ಯಾಕೆಂದರೆ ನಾಲ್ಗೆ ಹೊರಳಿಬಿಟ್ರೆ ಹೋಯ್ತು. ಅದಕ್ಕೆ ದಾಸರು ಹೇಳ್ತಾರೆ, ಆಚಾರವಿಲ್ಲದ ನಾಲಗೆ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬಿಡು ನಾಲಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ. ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಗೆ, ಚಾಚಿಕೊಂಡಿರುವಂಥ ನಾಲಗೆ, ಆಚಾರವಿಲ್ಲದ ನಾಲಗೆ ನಿನ್ನ ನೀಚ ಬುದ್ಧಿಯ ಬೀಡು ನಾಲಗೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಅದಕ್ಕೋಸ್ಕರನೇ ಬಾಯಿ ಎತ್ತಬೇಕಾದ್ರೆ, ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರಬೇಕು. ಸೊಲ್ಲೆತ್ತಿ ಜನರು ಹಾಡುವರು, ಬಸವಣ್ಣನ ಕುರಿತು ಹೇಳುವಾಗ ಬಾಯಿ ಬಿಟ್ಟು ಜನ ಹೊಗಳ್ತಾರೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ. ಸೊಲ್ಲೆತ್ತಿ ಜನರು ಹಾಡುವರು, ಸೊಲ್ಲೆತ್ತಿ ಜನರು ಹಾಡುವರು. ಎಷ್ಟು ಸೊಗಸಾಗಿದೆ ನೋಡಿ. ಅದಕ್ಕೋಸ್ಕರನೇ ಒಳ್ಳೆ ಮಾತುಗಳನ್ನು ಆಡೋಣ. ಸತ್ತಮೇಲೆ ಹೇಳ್ತಾರೆ, ಅಯ್ಯೋ ನಾಲ್ಗೆ ಬಿದ್ದೋಯ್ತು, ಒಳ್ಳೆ ಮಾತುಗಳನ್ನು ಆಡಿ. ಯಾಕೆಂತ ಕೇಳಿದ್ರೆ ಮಾತಿನಿಂದನೇ ಎಲ್ಲವೂ ಆಗ್ತಕ್ಕಂಥ. ಸ್ನೇಹ ಮಾತಿನಿಂದ ಆಗುತ್ತೆ, ವ್ಯಾಪಾರ ವ್ಯವಹಾರ ಮಾತಿನಿಂದ ಆಗುತ್ತೆ, ಹಾಗೆ ಮಾತಿನಿಂದನೇ ಎಲ್ಲವೂ ಆಗುತ್ತೆ, ಕೊನೆಗೆ ಕೊಲೆ ಹಿಂಸೆ ದರೋಡಿಗಳು ಆಗುತ್ತೆ. ಒಳ್ಳೆ ಮಾತನಾಡೋದ್ರ ಮುಖಾಂತರ ಎಲ್ಲರನ್ನು ನಾವು ಗೆಲ್ಲಬಹುದು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಅದಕ್ಕೆ ಶರಣ ಹೇಳಿರ್ತಕ್ಕಂಥದ್ದು. ಈ ಒಂದು ಬಾಯಿಯನ್ನು ನಾವು ಯಾವಾಗಲೂ ಕೂಡ ಶುದ್ಧವಾಗಿಟ್ಕೊಳ್ಳೋಣ. ಆರೋಗ್ಯದ ಜೊತೆಗೆ ಒಳ್ಳೆಯ ಮಾತುಗಳನ್ನಾಡೋದ್ರ ಮುಖಾಂತರ ಈ ಬಾಯಿಗೆ ಬೆಲೆ ಬರುತ್ತೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿಯರಲಿ. ಮುಂದೆ ಕುರಿತು ನೋಡ್ತಾ ಹೋಗೋಣ. ತೆಪ್ಪವ ನಂಬಿದರೆ ತಪ್ಪದೇ ತಡಿಯಕ್ಕೂ, ಸರ್ಪಭೂಷಣನ ನೆನೆದರೆ ಭವಮಾಲೆ ತಪ್ಪಿ ಬದುಕುವರು ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ ಈ ವಚನ ಇಲ್ಲಿ. ತೆಪ್ಪವ ನಂಬಿದರೆ, ಈಗ ನದಿ ಹರಿತಾ ಇದೆ, ಹೊಳೆ ಹರಿತಾ ಇದೆ, ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು, ಈ ದಡದಿಂದ ಆ ದಡಕ್ಕೆ ಹೇಗೆ ಹೋಗೋದು? ಹಿಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ನೀರು ಹರಿತಾ ಇದೆ, ತುಂಬಿ ಹರಿತಾ ಇದೆ. ಆಗ ತೆಪ್ಪ ಇರುತ್ತೆ, ದೋಣಿ ಇರುತ್ತೆ. ಆ ತೆಪ್ಪವನ್ನು ನಂಬಿಕೊಂಡ್ರೆ ಏನು ಮಾಡ್ತೇವೆ? ಅಂಬಿಗ ನಮ್ಮನ್ನು ದಾಟಿಸ್ತಾನೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಛೀದ್ರವ ಅಂಬಿಗ. ಪುರಂದರದಾಸರು ಬರೆದಿರ್ತಕ್ಕಂಥ ಒಂದು ಕೀರ್ತನೆ ಇದು. ಯಾಕೆಂತ ಕೇಳಿದರೆ ಅಂಬಿಗನನ್ನು ನಂಬ್ಕೊಂಡಿದೀಯಾ, ಅಂಬಿಗ ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ನಮ್ಮನ್ನು ಸಾಗಿಸ್ತಾನೆ. ತೆಪ್ಪ ಇದೆ, ತೆಪ್ಪದ ಸಹಾಯದಿಂದ ನಾವು ಹೊಳೆಯನ್ನು ದಾಟುತ್ತೇವೆ ದಡದಿಂದ ದಡಕ್ಕೆ. ತಪ್ಪದೆ ತಡಿಯಕ್ಕೂ, ಯಾಕಪ್ಪ ಕೇಳಿದರೆ ಆ ದಡಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೇ ಹೋಗುತ್ತದೆ. ಸೊ ತೆಪ್ಪ ಇದೆ, ತೆಪ್ಪದಲ್ಲಿ ಅದರಲ್ಲೂ ಜಾಸ್ತಿ ಜನ ಕೂತ್ಕೋಬಾರ್ದು. ನಾನು ನೋಡ್ತಿರ್ತೇವೆ ಒಂದೊಂದು ಸಾರಿ ಇದ್ದಕ್ಕಿದ್ದಾಗೆ ಹಿನ್ನೀರಿನ ಹತ್ತಿರ ಕೆಲವು ಸಾರಿ ತೆಪ್ಪಗಳಲ್ಲಿ ಜನರನ್ನು ಸಾಗಿಸ್ತಾ ಇರ್ತಾರೆ. ಆ ಜನರನ್ನು ಸಾಗಿಸುವಾಗ ಈಗ ಫೆರಿ ಅಂತ ಬಂದಿದೆ, ಅದರಲ್ಲಿ ನೂರಾರು ಜನರನ್ನು ತುಂಬಿಕೊಂಡು ಹೋಗ್ತಾರೆ ಈ ಕಡೆಯಿಂದ ಆ ಕಡೆಗೆ. ಅದರಲ್ಲಿ ಒಂದು ಏನು ವಾಹನಗಳು ಜನಗಳು ಎಲ್ಲ ಕೂಡ ಸಾಕ್ತಾ ಇರ್ತಾರೆ. ಹೆವಿ ಲೋಡಾದಾಗ, ಜಾಸ್ತಿ ಭಾರ ಆದರೆ ಏನಾಗುತ್ತೆ, ಸಹಜವಾಗಿ ಮುಳುಗೋಗುತ್ತೆ. ಅದರಲ್ಲೂ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಆ ತೆಪ್ಪ ನಮ್ಮನ್ನು ದಡ ಮುಟ್ಟಿಸುತ್ತೆ. ಜೋಪಾನವಾಗಿ ಪ್ರಯಾಣ ಮಾಡಿದ್ರೆ ನಮ್ಮನ್ನು ದಡ ಮುಟ್ಟಿಸೋದು ಗ್ಯಾರಂಟಿ. ಸರ್ಪಭೂಷಣ ನೆನೆದರೆ, ಸರ್ಪಭೂಷಣ ಅಂದರೆ ಶಿವ ಪರಮಾತ್ಮನನ್ನು, ಕೂಡಲ ಸಂಗಮನನ್ನು ನೀವು ಜ್ಞಾಪಿಸಿಕೊಂಡ್ರೆ ಭವಮಾಲೆ ತಪ್ಪಿ ಬದುಕುವರು ಸರ್ವಜ್ಞ. ಚೆನ್ನಾಗಿದೆ ಮಾತಿದ್ದೀವಿ. ಆವಾಗ ನಮಗೆ ಏನಪ್ಪ ಆಗುತ್ತೆ ಅಂತ ಕೇಳಿದರೆ, ಈ ಒಂದು ಭವಮಾಲೆ, ಭವ ಅಂದರೆ ಹುಟ್ಟು ಸಾವು, ಜನ್ಮ ಜನ್ಮಾಂತರಗಳು ಮತ್ತೆ ಹೆಟ್ಟಬೇಕಲ್ಲ, ಇದು ಬೇಡಪ್ಪ ದೇವರೇ, ಈ ಜನ್ಮ ನಮಗೆ ಸಾರ್ಥಕ ಮಾಡಪ್ಪ, ನಿನ್ನ ಪಾದಕ್ಕೆ ಸೇರಿಸ್ಕೊಳ್ಳಪ್ಪ ಅಂತ ನಾವು ಕೇಳ್ತಿರ್ತೇವೆ ಸಹಜವಾಗಿ. ಅದಕ್ಕೆ ಹೇಳ್ತಕ್ಕಂಥದ್ದು, ಮ್ಯಾನ್ ಈಸ್ ದ ಕ್ರೌನ್ ಆಫ್ ಕ್ರಿಯೇಷನ್ ಅಂತ. ಈ ಸೃಷ್ಟಿಯಲ್ಲಿ ಕಿರೀಟ ಯಾರಪ್ಪ ಅಂತ ಕೇಳಿದರೆ ಮನುಷ್ಯ ಅಂತ ಕೇಳಿದರೆ, ಮನುಷ್ಯ ಜನ್ಮ ಅತ್ಯಂತ ಸಾರ್ಥಕವಾದದ್ದು, ಅತ್ಯಂತ ದೊಡ್ಡದು ಅನ್ನೋ ಮಾತನ್ನು. ಯಾಕೆಂದರೆ ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲಿ ಬೀಳಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಅಷ್ಟು ಪುಣ್ಯಕರವಾಗಿರ್ತಕ್ಕಂಥ ಒಂದು ಹಂತ ಅಂತ ನಾವು ತಿಳ್ಕೋಬೇಕಾಗುತ್ತೆ. ತೆಪ್ಪವನ್ನು ನಂಬಿಕೊಂಡ್ರೆ ಹೇಗೆ ದಡಕ್ಕೆ ದಾಟಿಸುತ್ತದೆಯೋ ಅದೇ ರೀತಿಯಾಗಿ ನೀನು ಪ್ರತಿನಿತ್ಯ ದೇವರೇ ನನ್ನ ಕೆಲಸ ನಾನು ಮಾಡ್ತೀನಪ್ಪ, ನಿನ್ನ ಮೇಲೆ ಭಾರ ಹಾಕಿದ್ದೇನೆ, ನೀನನ್ನು ನಡೆಸ್ಕೊಂಡು ಹೋಗಬೇಕು. ಯಾಕಪ್ಪ ಅಂತ ಹೇಳಿದರೆ
ಪರಮಾತ್ಮ ಭಗವಂತ ನಮಗೆ ಸಹಜವಾಗಿ ನಿನ್ನ ಕೆಲಸ ನೀನು ಮಾಡು, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ನಿಮ್ಮ ಕರ್ಮವನ್ನು ನೀನು ಮಾಡ್ತಾ ಹೋಗಪ್ಪ, ಫಲಾಫಲಗಳನ್ನು ನಾನು ಕೊಡ್ತೀನಿ ಅಂತೇಳಿ ಪರಮಾತ್ಮ ಹೇಳಿದಾನೆ. ಅದೇ ರೀತಿಯಾಗಿ ಶಿವನನ್ನು ನೀನು ಪ್ರತಿನಿತ್ಯ ನೆನೆಸ್ಕೊಂಡದ್ದೇ ಆದರೆ ಈ ಒಂದು ಏನು ಬಹುಮಾಲೆ ಇದೆಯಲ್ಲ ಹುಟ್ಟು ಸಾವುಗಳ ಈ ಒಂದು ಕಷ್ಟದಿಂದ ನೀನು ಪರಿಹಾರ ಆಗ್ತೀಯ ಅನ್ನೋ ಮಾತನ್ನು ಸರ್ವಜ್ಞ ಕವಿಲಿ ಹೇಳ್ತೀಯಾರೆ. ನೋಡಿ ಇವತ್ತು ಸೈನ್ಸ್ ಏನೆಲ್ಲ ಬೆಳೆದಿರ್ಬೋದು. ನಮ್ಮಲ್ಲಿ ಇಸ್ರೋ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ವಿಜ್ಞಾನ ಸಂಸ್ಥೆಗಳಿದ್ದಾವೆ, ಅಂತರಿಕ್ಷಯಾನ ಸಂಸ್ಥೆಗಳಿದ್ದಾವೆ, ವಿದೇಶದಲ್ಲಿ ನಾಸಾ ಇದೆ. ಎಲ್ಲರೂ ಹೇಳ್ತಕ್ಕಂಥದ್ದು ಒಂದು ವಿಚಾರ, ಪ್ರಪಂಚದಲ್ಲಿ ಏನೋ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ಅಗೋಚರ ಶಕ್ತಿ ಇದೆ, ಪ್ರಬಲವಾದ ಶಕ್ತಿ ಇದೆ. ಅದನ್ನು ನಾವು ಪರಿಸರ ಶಕ್ತಿ ಅಂತ ಕರಿತೇವೆ, ಏನಾದರೂ ಕರ್ಕೊಳ್ಳಿ, ಆದರೆ ಒಂದು ಅಗೋಚರವಾದ ದೊಡ್ಡ ಶಕ್ತಿ ಅಂತೂ ಇದೆ. ಅದನ್ನು ನಾವು ಗಾಡ್ ಅಂತ ಕರೆದಿದ್ದೇವೆ, ಪರಮಾತ್ಮ ದೇವರು ಅಂತ ನಾವು ಕರಿತೇವೆ. ಯಾಕೆಂದರೆ ಪರಮಾತ್ಮ ಇದಾನಾ, ನಂಬಿಕೆ ಇಟ್ಟು ಕರೆದ್ರೆ ಬರ್ತಾನೆ. ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು. ನೋಡಿ ಶರಣರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಂಬಿಕೆ ಇಟ್ಟು ಕರಿಬೇಕು, ದೇವರಲ್ಲಿ ನಂಬಿಕೆ ಇಡಬೇಕು. ಯಾಕಪ್ಪ ಅಂತ ಕೇಳಿದ್ರೆ, ಈಗ ಸಾಹುಕಾರ ತನ್ನ ನೌಕರರ ಬಗ್ಗೆ, ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಬಗ್ಗೆ, ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ನಾವು ನಂಬಿಕೆ ಇಡಬೇಕಾಗ್ತದೆ. ಹಾಗಾಗಿ ನಂಬಿಕೆ ಬಹಳ ಮುಖ್ಯ ಜಗತ್ತಿನಲ್ಲಿ, ಬಿಲೀಫ್ ಅಂತ ಕರೀತೇವೆ. ಹಾಗಾಗಿ ಸೊ ಇಲ್ಲಿ ಸರ್ಪಭೂಷಣನ ನಾವು ಭಕ್ತಿಯಿಂದ ನೆನೆದದ್ದೇ ಆದರೆ ಈ ಒಂದು ಕಷ್ಟಗಳಿಂದ ನಮಗೆ ಪರಿಹಾರ ಸಿಗುತ್ತೆ. ನೋಡಿ ದೇವರ ಹತ್ರ ನಾವು ಕೇಳ್ಕೊತೇವೆ, ಅಪ್ಪ ದೇವರೇ ನನಗೆ ಮನಃಶಾಂತಿ ಕೊಡು, ನೆಮ್ಮದಿ ಕೊಡು. ಮನುಷ್ಯಂಗೆ ಬೇಕಾಗಿರೋದು ಬಹಳ ಮುಖ್ಯ ಇಲ್ಲಿ. ಮುಂದುವರಿಸಿ ನೋಡ್ತಾ ಹೋಗೋಣ. ನರಳುವಗೆ ಕಡು ರೋಗ, ಮೊರೆವಂಗೆ ರಾಗವು, ಬರೆವಂಗೆ ಓದು ಬರುವಂತೆ, ಸಾಧಿಪಗೆ ಬರದುದೊಂದುಂಟೆ ಸರ್ವಜ್ಞ. ಏನೇನು ಮಾಡಿದ್ರೆ ಏನೇನು ಸಿಗುತ್ತೆ? ನರಳುವಗೆ ಕಡು ರೋಗ, ಯಾವಾಗ ನರಳ್ತಾ ಇದ್ದಾನೆ, ಅಮ್ಮ ಅಪ್ಪ ಅಯ್ಯೋ ನೋವು ಹಾಗೆ ಹೀಗೆ ಅಂತ ನರಳ್ತಾನಲ್ಲ, ಯಾವಾಗ ನರಳೋನ್ಗೇನಾಗುತ್ತೆ, ರೋಗನೇ ಬರುತ್ತೆ. ನರಳುವಾಗೆ ಕಡು ರೋಗ ಎಷ್ಟು ಚೆನ್ನಾಗಿದೆ ನೋಡಿ. ನರಳಬಾರ್ದು, ಕೆಲವ್ರು ಏನು ಗೊತ್ತರ, ಕಾಯಿಲೆ ಇಲ್ಲದೆ ಇದ್ದಿರೋ ನರಳೋರ ಥರ ಮಾಡ್ತಾ ಇರ್ತಾರೆ, ನರಳಾಟ ಮಾಡ್ತಿರ್ತಾರೆ. ಅಯ್ಯೋ ಸುಸ್ತಾಯಿತು, ಕಾಲೆತ್ತಕ್ಕಾಗಲ್ಲ, ಕೈ ಎತ್ತಲಿಕ್ಕಾಗಲ್ಲ, ಸೊಂಟ ನೋವು, ಬೆನ್ನೋವು, ತಲೆನೋವು, ಜ್ವರ, ಏನೇನೋ ಹೇಳ್ತಿರ್ತಾರೆ. ಯಾಕೆಂದರೆ ಅವರು ಕಳ್ಳಾಟ ಕೆಲಸ ಮಾಡಬೇಕಾಗತ್ತೆ ಅಂಥೇಳಿ ಈ ರೀತಿ ಕಳ್ಳಾಟ ಮಾಡ್ತಿರ್ತಾರೆ, ಅದು ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು, ನರಳುವಾಗೆ ನರಳುತ್ತಾ ಇದ್ರೆ ಏನು ಬರುತ್ತೆ, ಕಡು ರೋಗನೇ ಬರುತ್ತೆ. ಹಾಡ್ತಾ ಹಾಡ್ತಾ ರಾಗ, ಉಗುಳುತ್ತಾ ಉಗುಳುತ್ತಾ ರೋಗ ಅಂತಲೂ ಕೂಡ ಒಂದು ಗಾದೆ ಇದೆ ಕನ್ನಡದಲ್ಲಿ. ನರಳುವಾಗೆ ಕಡು ರೋಗ ಬರುತ್ತೆ, ಮೊರೆವಂಗೆ ರಾಗವು. ಸದಾ ಕಾಲ ಹಾಡ್ತಾ ಇರ್ತಾನೆ ಆನಂದವಾಗಿ, ಹಾಡ್ತಾ ಹಾಡ್ತಾ ಏನಾಗುತ್ತೆ, ಮನುಷ್ಯನ ಸಹಜವಾಗಿ ಒಳ್ಳೆ ಸಂಗೀತ ಬರುತ್ತೆ ಅಲ್ವಾ. ಹಾಡುವುದರಿಂದ ನಮ್ಮ ಧ್ವನಿ ಯಾವಾಗಲೂ ಕೂಡ ಚೆನ್ನಾಗಾಗುತ್ತೆ, ಸಂಗೀತ ಸಿಗುತ್ತೆ. ಬರೆವಂಗೆ ಓದು ಬರುವಂತೆ, ಚೆನ್ನಾಗಿ ಬರೆಯೋನಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಲಭಿಸುತ್ತೆ. ಸಾಧಿಸುವವನಿಗೆ ಯಾವ್ದು ತಾನೇ ಬರಲ್ಲ, ಸಾಧನೆ ಮಾಡೋನಿಗೆ ಎಲ್ಲ ಸಿಗುತ್ತೆ. ಸಾಧಕ ವಿದ್ಯ ಬಾಧಕ ದ್ರವ್ಯ, ಸಾಧನೆ ಮಾಡೋದ್ರಿಂದ ಎಲ್ಲವನ್ನು ಗಳಿಸ್ಕೋಬೋದು, ಎಲ್ಲ ವಿದ್ಯೆಗಳನ್ನು ಗಳಿಸ್ಕೋಬೋದು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು, ನಮಸ್ಕಾರ. ಮುಂದಿನ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮೆಲ್ಲರ ಮುಂದೆ ಹಾಜರಾಗ್ತೇನೆ. ನಮಸ್ತೆ.